ಸ್ನೇಹಿತರೆ, ಸ್ವಾಭಿಮಾನ ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತೆ, ಸ್ಫೂರ್ತಿ ನೀಡುತ್ತೆ. ನಿಮ್ಮ ಬಗ್ಗೆ ನಿಮಗೆ ಅಭಿಮಾನವಿರಬೇಕು. ಯಾವ ಕಾರಣಕ್ಕೂ ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಉಂಟಾಗಬಾರದು. ನಿಮ್ಮಲ್ಲಿರುವ ಕುಂದುಕೊರತೆಗಳು ನಿಮಗೆ ಚೆನ್ನಾಗಿ ತಿಳಿದಿರ್ತವೆ. ಅದೇ ರೀತಿ ನಿಮ್ಮ ವಿಶೇಷತೆಯ ಗುಣಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿರುತ್ತೆ. ಆ ವಿಶೇಷ ಗುಣಗಳೇ ನಿಮಗೆ ಗೆಲುವನ್ನು ತಂದುಕೊಡ್ತವೆ. ನಿಮಗೆ ಬೇರೆಯವರ ಬಗ್ಗೆ ಅನುಕಂಪವಿರಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅನ್ನುವ ಮನಸ್ಸು ಇರಬೇಕು. ಇದೆಲ್ಲದರ ಜೊತೆಗೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು. ಆಗ ಇತರರು ಸಹ ನಿಮ್ಮನ್ನು ಗೌರವಿಸ್ತಾರೆ. ಸ್ವಾಭಿಮಾನ ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತೆ. ಮನೋಬಲದಿಂದ ಹುಮ್ಮಸ್ಸು, ಹುಮ್ಮಸ್ಸಿನಿಂದ ಕಠಿಣ ಪರಿಶ್ರಮ ಮಾಡುವಂತಾಗುತ್ತೆ. ಆಗ ಯಶಸ್ಸು ಖಂಡಿತ ಸಿಗುತ್ತೆ. ಸ್ವಾಭಿಮಾನ ನೀವು ಮುಂದೆ ಬರುವುದಕ್ಕೆ ಬಹಳ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ. ನಿಮ್ಮ ಬಗ್ಗೆ ನಿಮಗೆ ಅಭಿಮಾನ ಇದ್ರೆ ಇತರರ ತೆಗಳಿಕೆ, ಹೀಯಾಳಿಕೆಗೆ ನಿಮ್ಮ ಮನಸ್ಸು ಕುಗ್ಗುವುದಿಲ್ಲ. ನಿಮ್ಮ ಕ್ರಿಯೆಗಳು ನಿಮ್ಮ ಮನೋಬಲದ ಅಧೀನದಲ್ಲಿರ್ತವೆ, ಬೇರೆಯವರ ಸ್ವಭಾವದಿಂದಲ್ಲ. ಸ್ವಾಭಿಮಾನವುಳ್ಳ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲಿ ಎದೆಗುಂದುವುದಿಲ್ಲ. ಬೇರೆಯವರು ಕೂಡ ಇಂಥವರನ್ನು ಸುಲಭವಾಗಿ ತಾಳ್ಮೆಗೆಡಿಸುವುದಕ್ಕೆ ಆಗೋದಿಲ್ಲ. ಸ್ವಾಭಿಮಾನ ಅಂದರೆ ಆತ್ಮಸ್ಥೈರ್ಯ. ಆ ಗುಣ ನಿಮಗೆ ಅಗಾಧವಾದ ಚೈತನ್ಯವನ್ನು ನೀಡುತ್ತೆ. ನೀವು ಜೀವನದುದ್ದಕ್ಕೂ ಸಂತೋಷವಾಗಿರಲು ಸಹಾಯವನ್ನು ಮಾಡುತ್ತೆ.